ಈ ಪಾಯಿಂಟ್ ಮೇಲೆ ಇಟ್ಟು ಇನ್ನೊಂದು ಪಾಯಿಂಟ್ ಕಟ್ ಮಾಡ್ಕೊಳ್ರಿ. ಕರೆಕ್ಟಾಗಿ ನೋಡ್ಕೊಳ್ಳೋದು ಸರಿ, ಈ ಪಾಯಿಂಟ್ ಮೇಲೆ ಕಂಪಾಸ್ ಇದೆ, ಇದು ಕನ್ವೀನಿಯಂಟ್ ರೇಡಿಯಸ್, ಕನ್ವೀನಿಯಂಟ್ ರೇಡಿಯಸ್, ಇದು ಡಿ ಪಾಯಿಂಟ್ ಅಂದ್ಕೊಳ್ಳಿ, ಇದು ಇ ಪಾಯಿಂಟ್ ಅಂದ್ಕೊಳ್ಳಿ. ಹೌದಾ, ಕನ್ವೀನಿಯಂಟ್ ರೇಡಿಯಸ್ಸಿಂದ ಎ ಬಿ ಮೇಲೆ ಇ ಪಾಯಿಂಟ್ ಕಟ್ ಮಾಡ್ಕೊಳ್ರಿ, ಬಿ ಸಿ ಮೇಲೆ ಡಿ ಪಾಯಿಂಟ್ ಕಟ್ ಮಾಡ್ಕೊಳ್ರಿ. ಹಾಗೆ ಡಿ ಪಾಯಿಂಟ್ನಲ್ಲಿ ಕಂಪಾಸ್ ಇಟ್ಬಿಟ್ಟು ಇ ಡಿ ಡಿಸ್ಟೆನ್ಸ್ ಇದೆಲ್ಲ ಮೋರ್ ದೆನ್ ಆಫ್ ರೇಡಿಯಸ್ ತಿಳ್ಕೊಂಡ್ಬಿಟ್ಟು ಮೋರ್ ದೆನ್ ಆಫ್ ರೇಡಿಯಸ್ ತಗೊಂಡು ಡಿ ಇಂದ ಒಂದು ಆರ್ ಕಟ್ ಮಾಡ್ಕೊಳ್ರಿ, ಹಾಗೆ ಇ ಇಂದ ಒಂದು ಆರ್ ಕಟ್ ಮಾಡ್ಕೊಳ್ರಿ. ಎರಡು ಕ್ರಾಸ್ ಆಗ್ತವೆ, ಇದು ಎಫ್ ಪಾಯಿಂಟ್ ಇದೆ, ಇದೇನು ಎಫ್ ಪಾಯಿಂಟ್. ಇವಾಗ ಬಿ ಎಫ್ ಜಾಯಿನ್ ಮಾಡಿದೆ, ಬಿ ಎಫ್ ಜಾಯಿನ್ ಮಾಡಿದಾಗ ನೋಡಿ, ಈಗ ಆ್ಯಂಗಲ್ ಎ ಬಿ ಸಿ ಏನಿದೆ ಅಲ್ಲ ಅದು ಈಕ್ವಲ್ ಆಗಿ ಎರಡು ಪಾರ್ಟ್ ಆಗಿ ನೋಡಿ. ಅಥವಾ ಅದು ಎಷ್ಟು ಡಿಗ್ರಿ ಇರುತ್ತೆ ನೀವು ಅದನ್ನು ಚೆಕ್ ಮಾಡ್ಬೋದು, ಪ್ರೊಟೆಕ್ಟರ್ ತೊಗೊಂಡು ಚೆಕ್ ಮಾಡೋದು ಎರಡು ಆ್ಯಂಗಲ್ ಈಕ್ವಲ್ ಆಗಿರ್ತವೆ. ಹೌದಾ, ಹಾಗಾಗಿ ನಾವಿಲ್ಲಿ ಬರೀಬೋದು ಆ್ಯಂಗಲ್ ಆ್ಯಂಗಲ್ ಎ ಬಿ ಎಫ್ ಈಸ್ ಈಕ್ವಲ್ ಟು ಆ್ಯಂಗಲ್ ಎಫ್ ಬಿ ಎಫ್ ಬಿ ಸಿ ಅಂತ ಬರೀಬೇಕು. ನನಗೆ ಅಲ್ಲೇ ಲೈನಿಗೆ ಹೆಂಗೆ ಬರ್ದೀವಿ, ಎ ಓ ಈಸ್ ಈಕ್ವಲ್ ಟು ಒ ಬಿ ಅಂತ ಬರ್ದೀವಿ, ಇಲ್ಲೇ ಆ್ಯಂಗಲ್ ಎ ಬಿ ಎಫ್ ಅಂದರೆ ಈ ಆ್ಯಂಗಲ್ ಬರುತ್ತೆ, ಎಫ್ ಇಲ್ಲಿದೆ ನೋಡಿ ಅದ ಎ ಬಿ ಎಫ್ ಆ್ಯಂಗಲ್ ಈಕ್ವಲ್ ಆ್ಯಂಗಲ್ ಎಫ್ ಬಿ ಸಿ. ಓಕೆ, ಹಾಗಾದರೆ ಇವು ಎರಡನ್ನು ಮಾತ್ರ ನಾನು ನಿಮಗೆ ಹೇಳ್ಕೊಡ್ತೀನಿ, ಜಾಸ್ತಿ ಏನು ಹೇಳ್ಕೊಟ್ಟಿಲ್ಲ ನಾನು, ಇವೆರಡನ್ನು ಮಾತ್ರ ನಿಮ್ಮಲ್ಲಿ ಕಲ್ತ್ಕೊಳ್ಬೇಕೆಲ್ಲ. ಓಕೆ, ಏನೇ ಗೊತ್ತಾಗತ್ತಲ್ಲ, ಏನೇ ಗೊತ್ತಾಗತ್ತಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಸಿಂಪಲ್ ಎಡೆ ಎಡೆ ಕಲ್ತ್ಕೊಂಬಿಡಿ, ಇವೆರಡೇ ಹೇಳ್ಕೊಂಡಿದ್ದೀನಿ, ಎರಡು ಕಲ್ತ್ಕೊಂಬಿಡಿ. ನೆಕ್ಸ್ಟ್ ಮತ್ತೆ ಇನ್ನೂ ಕೆಲವು ನಿಮಗೆ ಕನ್ಸ್ಟ್ರಕ್ಷನ್ಸನ್ನು ನಾನು ಹೇಳ್ಕೊಡ್ತೀನಿ, ಈಸಿ ಇರುತ್ತೆ ಜಾಮೆಟ್ರಿ ಈ ಥರ ಈಸಿ ಇರ್ತಾವೆ, ಅದನ್ನ ಎಲ್ಲರೂ ಮನೆಯಲ್ಲಿ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.